ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಪಾಠದಲ್ಲಿ ನಾವು ಆಮ್ಲ ಹಾಗೂ ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣದ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಭೌತಿಕ ಗುಣ ಅಂದರೆ ಅದರ ರುಚಿ ಹೇಗಿರುತ್ತದೆ, ಅದು ಸೂಚಕದೊಂದಿಗೆ ಹೇಗೆ ತನ್ನ ಬದಲಾವಣೆ ತನ್ನ ಬಣ್ಣದ ಬದಲಾವಣೆ ಮಾಡುತ್ತದೆ ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಆ ವಿಡಿಯೋವನ್ನು ನೀವು ಮಿಸ್ ಮಾಡಿದ್ರೆ ನೀವೇನು ಮಾಡಿ, ಈ ಡಿಸ್ಕ್ರಿಪ್ಷನ್ನ ಕೆಳಗೆ ಕೊಟ್ಟಿರುವ ಲಿಂಕನ್ನು ಕ್ಲಿಕ್ ಮಾಡಿ ಹಾಗೂ ವಿಡಿಯೋವನ್ನು ಆನಂದಿಸಿರಿ. ಸೊ ಇಂದಿನ ಪಾಠದಲ್ಲಿ ನಾವೇನು ಮಾಡೋದಂದ್ರೆ ಮಕ್ಕಳೇ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಒಂದೇ ರಾಸಾಯನಿಕ ಗುಣ ಯಾವುದು ಮಕ್ಕಳೇ? ಯಾವುದು? ಆಮ್ಲ ಮತ್ತು ಪ್ರತ್ಯಾಮ್ಲ ಲೋಹದೊಂದಿಗೆ ವರ್ತನೆ. ಅಂದರೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲ ಲೋಹದೊಂದಿಗೆ ಹೇಗೆ ಪ್ರತಿ ವರ್ತಿಸುತ್ತದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಾನು ಇದನ್ನು ಒಂದು ಚಟುವಟಿಕೆ ಮೂಲಕ ಅಥವಾ ಪ್ರಯೋಗದ ಮೂಲಕ ನಿಮ್ಮನ್ನು ತಿಳಿಸುತ್ತೇನೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮಕ್ಕಳೇ, ಲೋಹ ತೆಗೆದುಕೊಂಡಿದ್ದೇನೆ. ಯಾವುದು? ಜಿಂಕ್. ಜಿಂಕ್ ಮೆಟಲ್ ಫಾಯಿಲ್ ಅಂತ ಬರೆದಿದ್ದೇನೆ. ಜಿಂಕ್ ಅಂದರೆ ಏನು? ಸತು ಲೋಹವನ್ನು ತೆಗೆದುಕೊಂಡಿದ್ದೇನೆ, ಸತು ಲೋಹವನ್ನು ತೆಗೆದುಕೊಂಡಿದ್ದೇನೆ ಮಕ್ಕಳೇ. ಆಮೇಲೆ ಆಮ್ಲ ಯಾವುದು ತೆಗೆದುಕೊಂಡಿದ್ದೇನೆ? ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಇದೆ ಹಾಗೂ ಇದರಲ್ಲಿ ಏನಿದೆ? ಸತು ಇದೆ. ನಾವೇನು ಮಾಡೋಣ ಮಕ್ಕಳೀಗ, ಒಂದು ಟೆಸ್ಟ್ ಟ್ಯೂಬನ್ನು ತೆಗೆದುಕೊಳ್ಳೋಣ. ಟೆಸ್ಟ್ ಟ್ಯೂಬನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಇದೆ. ನಾವು ಮೊದಲಿಗೆ ಏನು ಮಾಡೋಣ ಮಕ್ಕಳೇ, ಈ ಸತುವನ್ನು ಟೆಸ್ಟ್ ಟ್ಯೂಬಲ್ಲಿ ಹಾಕೋಣ. ನಿಧಾನವಾಗಿ ಹಾಕಿ ಮಕ್ಕಳೇ. ಸತು ಒಂದು ಲೋಹ, ಇದನ್ನು ಟೆಸ್ಟ್ ಟ್ಯೂಬ್ನಲ್ಲಿ ಹಾಕಿದ್ದೇನೆ ಮಕ್ಕಳೇ. ಈಗ ನಾವು ಏನು ಮಾಡೋಣ, ನಾವು ಏನು ಅಭ್ಯಾಸ ಮಾಡ್ತಾ ಇದ್ದೀವಿ? ಆಮ್ಲದೊಂದಿಗೆ ಲೋಹದ ವರ್ತನೆ. ಅಂದರೆ ಈಗ ಲೋಹ ತೆಗೆದುಕೊಂಡಿದ್ದೇನೆ, ಇದರಲ್ಲಿ ಏನು ಹಾಕೋಣ? ಈಗ ಆಮ್ಲವನ್ನು ಹಾಕೋಣ. ಯಾವ ಆಮ್ಲ? ಸಲ್ಫ್ಯೂರಿಕ್ ಆಮ್ಲ. ಇದನ್ನು ನಿಧಾನವಾಗಿ ಹಾಕೋಣ ಮಕ್ಕಳೇ. ವೀಕ್ಷಿಸಿ ಮಕ್ಕಳೇ, ನಿಧಾನವಾಗಿ ವೀಕ್ಷಿಸಿ. ಈ ಆಮ್ಲವನ್ನು ನಿಧಾನವಾಗಿ ಹಾಕಬೇಕು ಮಕ್ಕಳೇ. ನಿಧಾನ ಹಾಕಿದಾಗ ನೀವು ವೀಕ್ಷಿಸಬಹುದು ಮಕ್ಕಳೇ, ಏನಾಗ್ತಾ ಇದೆ? ಅನಿಲ ಬಿಡುಗಡೆ ಆಗ್ತಾ ಇದೆ. ಇದು ಯಾವ ಅನಿಲ ಮಕ್ಕಳೇ? ಹೈಡ್ರೋಜನ್ ಅಲ್ಲ. ಇದನ್ನು ಹೇಗೆ ಹೇಳ್ತೀರಿ ನೀವು? ಎಸ್, ಹೇಗೆ ಹೇಳಿದ್ರೆ ಅಂದ್ರೆ ಅಲ್ಲಿ ಕೂಡ ಒಂದು ಚಟುವಟಿಕೆ ಇದೆ, ಅದನ್ನು ನಾವು ಮಾಡೋಣ. ಈಗ ನೋಡಿ, ನಾ ಈ ಟೆಸ್ಟ್ಯೂಬನ್ನು ಟೆಸ್ಟ್ ಸ್ಟ್ಯಾಂಡ್ ಅನ್ನು ಇಡ್ತಾ ಇದ್ದೀನಿ. ಆಮೇಲೆ ಒಂದು ಕಡ್ಡಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಕಡ್ಡಿಯಿಂದ ಮುಖದ ಮೇಲೆ ನೋಡೋಣ. ಎಸ್, ನೀವೇನು ವೀಕ್ಷಿಸಿದ್ರಿ ಮಕ್ಕಳೇ? ಪಾಪ್ ಎಂಬ ಶಬ್ದವನ್ನು ವೀಕ್ಷಣೆ ಮಾಡಿದ್ರಿ. ಪಾಪ್ ಅನ್ನೋ ಶಬ್ದ ಬಂದಾಗ ಯಾವ ಅನಿಲ ಮಕ್ಕಳೇ? ಇದ್ರೆ ಯಾವ ಅನಿಲ? ಹೈಡ್ರೋಜನ್ ಅನಿಲ. ಸೊ ಇಲ್ಲಿ ಮಟ್ಟ ನಾವು ಏನು ತಿಳಿದುಕೊಂಡಿದ್ದೇವೆ ಮಕ್ಕಳೇ? ಆಮ್ಲಗಳು ಲೋಹದೊಂದಿಗೆ ಪ್ರತಿವರ್ತಿಸಿದಾಗ ಒಂದು ಅನಿಲ ಬಿಡುಗಡೆ ಆಗ್ತದೆ. ಅದು ಯಾವುದೆಂದರೆ ಹೈಡ್ರೋಜನ್ ಅನಿಲ. ಅದು ಪಾಪ್ ಎಂಬ ಶಬ್ದದೊಂದಿಗೆ ಬಿಡುಗಡೆ ಆಗುತ್ತದೆ. ಹಾಗೂ ನೀವು ವೀಕ್ಷಿಸಿ ಮಕ್ಕಳೇ, ನೀವು ವೀಕ್ಷಿಸಿ, ಇಲ್ಲಿ ನೀವು ಒಂದು ಬಿಳಿಯಾದ ಪದರ ಕಂಡು ಬರುತ್ತದೆ ಅಥವಾ ಬಿಳಿಯಾದ ಪುಡಿ ಕಂಡು ಬರುತ್ತದೆ. ಅದು ಯಾವುದಂದ್ರೆ ಬೇರೆ ಏನಲ್ಲ, ಅದು ಯಾವುದದು? ಜಿಂಕ್ ಸಲ್ಫೇಟ್. ಅದು ಯಾವುದು ಮಕ್ಕಳೇ? ಜಿಂಕ್ ಸಲ್ಫೇಟ್. ಅದೊಂದು ಲವಣ. ಸೊ ಇದರಿಂದ ನಾವು ಏನ್ ತಿಳಿಯುವುದು ಮಕ್ಕಳೆಂದರೆ, ಏನ್ ತಿಳಿಯುವುದಂದರೆ, ಆಮ್ಲವು ಲೋಹದೊಂದಿಗೆ ಪ್ರತಿವರ್ತಿಸಿದಾಗ ಒಂದು ಲವಣ ಸಿಗುತ್ತದೆ ಹಾಗೂ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ನಾವು ಉದಾಹರಣೆ ಯಾವ ತಗೊಂಡಿದ್ದರು ಆಮ್ಲವೆಂದರೆ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇವೆ. ಅದನ್ನು H2SO4 ಅಂತ ಬರೀತೀವಿ ಮಕ್ಕಳೇ. ಪ್ಲಸ್ ಲೋಹ ಯಾವ ತೆಗೆದುಕೊಂಡ ಮಕ್ಕಳೇ? ಸತು ಅಂದರೆ ಜಿಂಕ್, ಅದರ ಸಂಕೇತ ZN ಅಂತ ಬರೀತೀನಿ ಮಕ್ಕಳೇ. ಆಮೇಲೆ ಬಾಣದ ಚಿಹ್ನೆ ಕೊಡ್ತೇನೆ, ಯಾಕಂದರೆ ಇದು ಪ್ರತಿವರ್ತಕಗಳು. ಉತ್ತರದಲ್ಲಿ ನಮಗೆ ಏನು ಸಿಗುತ್ತದೆ ಮಕ್ಕಳೇ? ಒಂದು ಲವಣ. ಯಾವುದು ಲವಣ ಸಿಗುತ್ತೆ ಮಕ್ಕಳೇ? ಜಿಂಕ್ ಸಲ್ಫೇಟ್ ZnSO4. ಜಿಂಕ್ ಸಲ್ಫೇಟ್ ಒಂದು ಲವಣವಾಗಿದೆ ಹಾಗೂ ಬಿಡುಗಡೆ ಆದ ಅನಿಲ ಯಾವ ಮಕ್ಕಳೇ? ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ಮೇಲಿನ ಏರೋಮಾರ್ಕ್ ಅಂತ ತೋರಿಸ್ತಾ ಇದ್ದೀವಿ, ಯಾಕಿರೋದು ಒಂದು ಅನಿಲ. ಸೊ ಇಲ್ಲಿಯವರೆಗೆ ನೀವೇನು ತಿಳಿದುಕೊಂಡ್ರೆ ಮಕ್ಕಳೇ, ಆಮ್ಲವು
ಲೋಹದೊಂದಿಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಹೈಡ್ರೋಜನ್ ಅನಿಲ ಬಿಡುಗಡೆ ಆದಾಗ ಅದರ ಬಾಯಿಯ ಸಮೀಪ ನಾವು ಒಂದು ಬೆಂಕಿಯ ಕಟ್ಟೆಯನ್ನು ಇಟ್ಟಾಗ ಪಾಪ್ ಎಂಬ ಶಬ್ದ ಬರುತ್ತದೆ. ಇನ್ನು ಮುಂದೆ ನಾವು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ಹೇಗೆ ಪ್ರತಿವರ್ತಿಸುತ್ತದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈಗ ನಾವು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ಹೇಗೆ ಪ್ರತಿವರ್ತಿಸುತ್ತದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಾವು ಅದಕ್ಕೆ ತಿಳಿಯಲು ಅದಕ್ಕೊಂದು ಚಟುವಟಿಕೆ ಮಾಡೋಣ. ಅದಕ್ಕೆ ನಾವು ಏನು ತೆಗೆದುಕೊಂಡಿದ್ದೇವೆ? ಸೋಡಿಯಂ ಹೈಡ್ರೋಕ್ಸೈಡ್ ದ್ರಾವಣ ತೆಗೆದುಕೊಂಡಿದ್ದೇವೆ, ಅದೊಂದು ಪ್ರತ್ಯಾಮ್ಲ. ಆಮೇಲೆ ಜಿಂಕ್ ಅಥವಾ ಸತುವನ್ನು ತೆಗೆದುಕೊಂಡಿದ್ದೇವೆ, ಅದೊಂದು ಲೋಹ. ಈಗ ನಾವು ಏನು ಮಾಡೋಣ ಮಕ್ಕಳೇ? ಒಂದು ಟೆಸ್ಟ್ ತಗೊಳ್ಳೋಣ. ಟೆಸ್ಟ್ ಟ್ಯೂಬ್ ಹೋಲ್ಡರ್ ಮೂಲಕ ಹಿಡಿಯೋಣ. ಈಗ ಏನು ಮಾಡೋಣ ಮಕ್ಕಳೇ? ಈ ಟೆಸ್ಟ್ ಟ್ಯೂಬಲ್ಲಿ ನಾವು ಏನು ಹಾಕೋಣ? ಸತುವನ್ನು ಹಾಕೋಣ. ಇದೊಂದು ಲೋಹವಾಗಿದೆ. ಲೋಹ ಹಾಕಿದ್ದೀವಿ. ಈಗ ನಾವು ಏನು ಮಾಡೋಣ? ಪ್ರತ್ಯಾಮ್ಲವಾದ ಸೋಡಿಯಂ ಹೈಡ್ರೋಕ್ಸೈಡ್ ಅನ್ನು ನಿಧಾನವಾಗಿ ಹಾಕೋಣ. ಈ ಸೋಡಿಯಂ ಹೈಡ್ರೋಕ್ಸೈಡ್ ಹಾಕಿದ ಮೇಲೆ ವೀಕ್ಷಿಸಿ ಮಕ್ಕಳೇ, ಏನೋ ಬಬಲ್ಸ್ ಬರ್ತಾ ಇದೆ, ಗುಳ್ಳೆಗಳು ಬರ್ತಾ ಇದೆ, ನಿಧಾನವಾಗಿ ಬರ್ತಾ ಇದೆ. ಅದು ಬೇರೆ ಯಾವುದೇ ಅಲ್ಲ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಇದು ನಿಧಾನವಾಗಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವೇನು ಮಾಡೋಣ ಮಕ್ಕಳೇ? ಅದನ್ನು ಸ್ವಲ್ಪ ಹೀಟ್ ಮಾಡೋಣ. ಅದಕ್ಕೋಸ್ಕರ ನಾವೇನು ಮಾಡೋಣ ಮಕ್ಕಳೇ? ಈ ಸ್ಪಿರಿಟ್ ಲ್ಯಾಂಪ್ ಅನ್ನು ಆನ್ ಮಾಡೋಣ. ಸ್ಪಿರಿಟ್ ಲ್ಯಾಂಪ್ಗೆ ಹಿಡಿಯೋಣ. ಸ್ಪಿರಿಟ್ ಲ್ಯಾಂಪ್ಗೆ ಹಿಡಿದ ಮೇಲೆ ನಾವು ವೀಕ್ಷಿಸಬಹುದು ಮಕ್ಕಳೇ, ಗುಳ್ಳೆಗಳು ಅಥವಾ ಹೈಡ್ರೋಜನ್ ಇಲ್ಲ, ಬಹಳ ವೇಗವಾಗಿ ಮೇಲ್ಬರ್ತಾ ಇದೆ. ಹೈಡ್ರೋಜನ್ ಇಲ್ಲ, ಬಹಳ ವೇಗವಾಗಿ ಬಿಡುಗಡೆ ಆಗ್ತಾ ಇದೆ. ಹೌದಾ? ಎಸ್. ಇದರಿಂದ ನಾವು ಏನ್ ತಿಳಿಯಬಹುದು ಮಕ್ಕಳೇ? ಏನ್ ತಿಳಿಯಬಹುದು ಅಂದ್ರೆ, ಪ್ರತ್ಯಾಮ್ಲ ಕೂಡ ಏನು ಲೋಹದೊಂದಿಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ, ಹಾಗೂ ಇಲ್ಲಿ ಕೂಡ ಒಂದು ಏನ್ ಬಿಡುಗಡೆ ಆಗ್ತಾ ಇದೆ? ಒಂದು ಬಿಳಿಯಾದ ಬಣ್ಣ ಕಾಣ್ತಾ ಇದೆ, ಅದು ಏನಲ್ಲ, ಒಂದು ಲವಣ. ಸೊ ಅದನ್ನು ನಾವು ಬೋರ್ಡ್ ಮೇಲೆ ಯಾವ ರೀತಿ ಬರೀಬಹುದು ಮಕ್ಕಳೇ? ಪ್ರತ್ಯಾಮ್ಲ ಪ್ಲಸ್ ಲೋಹ ಗಿವ್ಸ್ ಲವಣ. ಲವಣ ಪ್ಲಸ್ ಹೈಡ್ರೋಜನ್, ಹೈಡ್ರೋಜನ್ ಅನಿಲ. ಸೊ ಪ್ರತ್ಯಾಮ್ಲವಾಗಿ ನಾವು ಏನು ತೆಗೆದುಕೊಳ್ಳುತ್ತೇವೆ ಮಕ್ಕಳೇ? ಸೋಡಿಯಂ ಹೈಡ್ರೋಕ್ಸೈಡ್ ತೆಗೆದುಕೊಂಡಿದ್ದೇವೆ, ಪ್ಲಸ್ ಲೋಹವನ್ನು ತೆಗೆದುಕೊಂಡಿದ್ದೇವೆ, ಜಿಂಕ್ ಅದರ ಸಂಖ್ಯೆ ಜೆಡ್ ಎಂ. ಸೊ ನಮ್ಮ ಸಿಕ್ಕಿರೋ ಲವಣ ಯಾವ ಮಕ್ಕಳೇ? ಸಿಕ್ಕಿರೋ ಲವಣ ಯಾವ ಅಂದ್ರೆ ಸೋಡಿಯಂ ಜಿಂಕ್ Na2 ZnO2 ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ಸೊ ಇಲ್ಲಿಯವರೆಗೆ ನಾವು ಏನು ತಿಳಿದುಕೊಂಡಿದ್ದೇವೆ ಮಕ್ಕಳೇ? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ಹೇಗೆ ಪ್ರತಿವರ್ತಿಸುತ್ತದೆ, ಇದು ಒಂದೇ ರಾಸಾಯನಿಕ ಗುಣ. ಸೊ ಲೋಹಗಳು ಅಥವಾ ಆಮ್ಲಗಳು ಲೋಹದೊಂದಿಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ, ಪ್ಲಸ್ ಲವಣವನ್ನು ನೀಡುತ್ತದೆ. ಅದೇ ತರ ಪ್ರತ್ಯಾಮ್ಲ ಕೂಡ ಲೋಹದೊಂದಿಗೆ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಇಲ್ಲಿವರೆಗೆ ಇಷ್ಟು ನಾವು ತಿಳಿದುಕೊಳ್ಳುತ್ತೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಏನು ತಿಳಿದುಕೊಳ್ಳೋಣ? ಎರಡನೇ ರಾಸಾಯನಿಕ ಗುಣವನ್ನು ತಿಳಿದುಕೊಳ್ಳೋಣ. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.